ಹರಿಯೋ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2022 ಇಸ್ವಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ. ಈ ಏಪ್ರಿಲ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ರೀತಿಯಾದಂತಹ ಫಲಿತಾಂಶ ಇದೆ, ಅದರಲ್ಲೂ ಕೂಡ ಈ ಏಪ್ರಿಲ್ ತಿಂಗಳಿನಲ್ಲಿ ಪ್ರತಿಯೊಂದು ರಾಶಿಗಳವರಿಗೂ ಕೂಡ ಅವರದ್ದೇ ಆದಂತಹ ಭವಿಷ್ಯ ಇರೋದ್ರಿಂದಾಗಿ ಆಯಾ ರಾಶಿಗಳ ಅನುಗುಣವಾಗಿ ಅವರ ವೃತ್ತಿ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹಾಗೂ ವಿದ್ಯಾರ್ಥಿಗಳಿಗೆ ಆಗಿರಬಹುದು, ಈ ರೀತಿಗೆ ಆರ್ಥಿಕ ವಿಭಾಗವಾಗಿ ಪ್ರತಿಯೊಂದನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ದ್ವಾದಶ ರಾಶಿಗಳಲ್ಲೇನೆ ಆರನೇ ರಾಶಿಯಾಗಿರುವಂತಹ ಈ ಒಂದು ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳ ಮಾಸದಲ್ಲಿ ಯಾವ ರೀತಿಯಾದಂತಹ ಒಂದು ಮಾಸ ಭವಿಷ್ಯದ ಒಂದು ಫಲ ಅನ್ನುವಂಥದ್ದಿದೆ, ಅದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ, ಕನ್ಯಾ ರಾಶಿಯವರ ಈ ಒಂದು 2022 ಇಸ್ವಿಯ ಈ ಒಂದು ಏಪ್ರಿಲ್ ತಿಂಗಳಿನಲ್ಲಿ ಬರ್ತಾ ಇರುವಂತಹ ಮಾಸ ಭವಿಷ್ಯದಲ್ಲಿ ಹೇಗಿದೆ ಅಂತ ನೋಡಿದಾಗ, ನಾವು ಈ ಒಂದು ರಾಶಿಗಳವರ ಒಂದು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಅವರ ವೃತ್ತಿ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಮೊದಲಿನದಾಗಿ ನೋಡಿದಾಗ, ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳು ವೃತ್ತಿ ವ್ಯಾಪಾರದಲ್ಲಿ ಸಾಮಾನ್ಯವಾಗಿರಲಿದೆ. ಉದ್ಯೋಗಸ್ಥರು ಕಚೇರಿಯಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ನೀವು ಸಹೋದ್ಯೋಗಿಗಳೊಂದಿಗೆ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಸಂಘರ್ಷಕ್ಕೆ ಒಳಗಾಗಬಹುದು. ಕಚೇರಿಯಲ್ಲಿ ಕೆಲಸದ ಬಗ್ಗೆ ಜಾಗೃತರಾಗಿರಿ, ಯಾಕೆಂದ್ರೆ ಈ ಕಾರಣದಿಂದಾಗಿ ನೀವು ನಿಯಂತ್ರಿಸಿಕೊಳ್ಳಲಾಗುವುದು ಸೂಕ್ತ ಅನ್ನುವಂಥದ್ದಾಗಿದೆ. ಯಾಕೆಂದ್ರೆ ನಿಮ್ಮ ಮಾತುಗಳನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಂಡಾಗ ಬರುವಂತಹ ಸಮಸ್ಯೆಗಳನ್ನು ಅಲ್ಲಲ್ಲಿಯೇ ನೀವು ಸಾಲ್ವ್ ಮಾಡ್ಕೊಳ್ಬಹುದು. ಅವರು ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಕೋವರ್ಕರ್ಸ್ ಆಗಿರಬಹುದು ಅಥವಾ ನಿಮ್ಮ ಒಂದು ಮೇಲಧಿಕಾರಿಗಳಾಗಿರಬಹುದು, ನಿಮ್ಮ ಬಾಸ್ ಆಗಿರಬಹುದು, ಅವ್ರ ಹತ್ರನೇ ನೀವು ಎದುರುವಾದ ಮಾಡಿ ವಾದ ಮಾಡ್ತಾ ಮಾತಾಡಿದಾಗ ನಿಮ್ಮ ಕೆಲಸಕ್ಕೆಲ್ಲೋ ಒಂದ್ ಕಡೆ ಅಡ್ಡಿ ಆತಂಕಗಳು ಸೃಷ್ಟಿಸಬಹುದಾಗಿದೆ. ಹಾಗಾಗಿ ಸ್ವಲ್ಪ ಜಾಗೃತೆಯಾಗಿರ್ಬೇಕಾಗತ್ತೆ. ನೀವು ಈ ಒಂದು ಸಮಯದಲ್ಲಿ ಯಾವುದೇ ಹೊಸ ವ್ಯವಹಾರವನ್ನ ಕೂಡ ಪ್ರಾರಂಭಿಸಬೇಡಿ ಎಂಬುದು ನಿಮಗೆ ಈ ರೀತಿಯಾಗಿ ಸೂಚನೆಯನ್ನು ನೀಡಲಾಗ್ತಾ ಇದೆ. ವ್ಯಾಪಾರದಲ್ಲಿ ವಿಷಯಗಳಲ್ಲಿ ನೀವು ಯಾವುದೇ ಒಂದು ದೊಡ್ಡ ಯೋಜನೆಯ ಬಗ್ಗೆ ಯೋಚಿಸಬೇಡಿ. ವ್ಯಾಪಾರದಲ್ಲಿ ಸ್ಪರ್ಧೆಯು ಈ ಸಮಯದಲ್ಲಿ ನಿಮ್ಮ ಒಂದು ಯೋಚನೆಗೂ ಕೂಡ ದೊಡ್ಡ ರೀತಿಯಾಗಿ ಒಂದು ಮಟ್ಟಕ್ಕೆ ಆ ಒಂದು ಸ್ಪರ್ಧೆಗಳು ನಡೆದಿದೆ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳಿಗೆ ಹೊಸ ಯೋಜನೆಗಳಿಗೆ ಕೈ ಹಾಕ್ತಲೇ ಇರುವಂತದ್ದು ಬಹಳ ಉತ್ತಮ ಆಗಿರುತ್ತೆ ಈ ಒಂದು ಕನ್ಯಾ ರಾಶಿಯಲ್ಲಿ ಇರುವಂತವ್ರಿಗೆ ಏಪ್ರಿಲ್ ಮಾಸದಲ್ಲಿ. ಯಾಕೆಂದ್ರೆ ಸ್ವಲ್ಪ ಅಷ್ಟು ನಿಮಗೆ ಕಠಿಣವಾದಂತಹ ಪರಿಸ್ಥಿತಿಗಳಿದೆ ಅಂತ ಹೇಳಕ್ಕಾಗೋದಿಲ್ಲ, ಅಷ್ಟು ನೀಚವಾದಂತಹ ಒಂದು ಪರಿಸ್ಥಿತಿಗಳು ಅಥವಾ ಬಹಳ ಉತ್ತಮವಾಗಿದೆ ಅಂತಾನು ಹೇಳಕ್ಕಾಗೋದಿಲ್ಲ. ಮಧ್ಯಮ ಪ್ರಮಾಣದಲ್ಲಿ ಸಾಮಾನ್ಯವಾಗಿದೆ. ಏನ್ ಮಾಡಿದ್ರು ಕೂಡ ನಿಮ್ಗೆ ಸ್ವಲ್ಪ ಇಕ್ಕಟ್ಟಿನ ಸಂದರ್ಭಗಳೇ ಇರೋದ್ರಿಂದಾಗಿ ಏನಕ್ಕೂ ಕೂಡ ಕೈ ಹಾಕೋಕೆ ಹೋಗ್ಬಾರ್ದು ಈ ಒಂದು ತಿಂಗಳಿನಲ್ಲಿ ಅನ್ನುವಂತಹ ಸೂಚನೆಗಳನ್ನು ವ್ಯಾಪಾರ ವ್ಯವಹಾರಗಳು ಮಾಡೋರಿಗೆ ಈ ಮೂಲಕವಾಗಿ ಹೇಳಬಹುದಾಗಿದೆ. ಆದರೆ ನಿಮ್ಮ ಒಂದು ಸ್ಥಾನ ಅನ್ನೋದು ಬಲವಾಗಿರುತ್ತದೆ, ನೀವು ಕಾಯಬೇಕಾಗುತ್ತದೆ ಸ್ವಲ್ಪ ಸಮಯಗಳವರೆಗೂ. ಆಗ ನಿಮಗೆ ಬಹಳ ಉತ್ತೇಜಕವನ್ನು ನೀಡ್ತಾ ಈ ಒಂದು ಏಪ್ರಿಲ್ ಮಾಸ ಕಳೆದ ನಂತರದಲ್ಲಿ ನಿಮಗೆ ಸ್ವಲ್ಪ ಸುಧಾರಿಸಿಕೊಳ್ಳುವಂತಹದ್ದು, ಚೇತರಿಕೆ ಆಗುವಂತದ್ದು ಆಗ್ತಾ ಕಾಣ್ತಾ ಹೋಗ್ತದೆ. ಹಾಗೆಯೇ ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿಯಾಗಿದೆ. ಇನ್ನು ಅಂತಹ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಅಧ್ಯಯನ ಮಾಡ್ತಾರೆ ಮತ್ತು ಗುರಿಯನ್ನು ಕೂಡ ತಂತ್ರವನ್ನು ಓಡಿ ಅವರ ಒಂದು ಮುಂದೆ ಸ್ಪಷ್ಟವಾಗಿ ಅವರು ಸಾಗ್ತಾ ಹೋಗ್ತಾರೆ. ಈ ರೀತಿಯಾಗಿ ಒಂದು ವ್ಯವಸ್ಥಿತವಾದಂತಹ ಒಂದು ಓದಿನ ಕಡೆ ಗಮನವನ್ನು ಹರಿಸ್ತಾ ಹೋಗ್ತೀರಿ. ಯಾವ ಒಂದು ವಿಧದಲ್ಲಿ ನಾವು ಯಾವ ಒಂದು ದಾರಿಯನ್ನು ಆಯ್ಕೆ ಮಾಡಿಕೊಂಡ್ರೆ ನಾನು ಸರಿಯಾದಂತಹ ವಿಧದಲ್ಲಿ ಅಧ್ಯಯನ ಮಾಡಲಿಕ್ಕೆ ಒಳ್ಳೆಯಂಥದ್ದು ಅನ್ನುವಂಥದ್ರ ಬಗ್ಗೆ ಐಡಿಯಾಸ್ ಪ್ಲಾನ್ಸ್ಗಳೆಲ್ಲ ನಿಮಗೆ, ಆ ತಂತ್ರಗಳು ಅಂದ್ರೆ ಪ್ಲಾನ್ಸ್ ಎಲ್ಲ ನಮಗೆ ಬರ್ತಾ ಇರ್ತದೆ, ಆ ಒಂದು ಪ್ಲಾನ್ಸ್ಗಳನ್ನು ನೀವು ಅಧ್ಯಯನದಲ್ಲಿ ನೀವು ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತೀರಿ. ಹಾಗೆಯೇ ಇನ್ನು ಕೌಟುಂಬಿಕ ಪರವಾದಂತಹ ದೃಷ್ಟಿಕೋನದಲ್ಲಿ ನೋಡಿದಾಗ, ಈ ಒಂದು ಕೌಟುಂಬಿಕ ಪರದಲ್ಲಿ ಮನೆಗೆ ಸಂಬಂಧಿಸಿದಂತಹ ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ನೀವು ಹೊರಹುಟ್ಟಿದವರ ಸಂಪೂರ್ಣ ಬೆಂಬಲವನ್ನು ಪಡೀತೀರಿ. ನಿಮ್ಮ ಕೆಲಸದಲ್ಲಿ ನೀವು ಸಹೋದರರ ಬೆಂಬಲವನ್ನು ಸಹ ಪಡೆಯುತ್ತೀರಿ ಮತ್ತು ಇದು ಕುಟುಂಬಕ್ಕೆ ಬಹಳ ಒಂದು ಪ್ರಯೋಜನ ಕಾರ್ಯವನ್ನು ನೀಡುತ್ತೆ. ಈ ವಿಧವಾಗಿ ನಿಮಗೆ ಕುಟುಂಬ ಪರವಾದಂತಹ ದೃಷ್ಟಿಕೋನದಲ್ಲಿ ಬಹಳ ಅನುಕೂಲಕರವಾಗಿದೆ ಅಂತಲೇ ಹೇಳಬಹುದು. ನಿಮ್ಮ ಹುಟ್ಟಿದವರು, ನಿಮ್ಮ ಜೊತೆ ಹುಟ್ಟಿದಂತಹವರು ನಿಮಗೆ ಸಹಾಯವನ್ನ ಮಾಡ್ತಾರೆ. ನೀವು ಮಾಡುವಂತಹ ಕಾರ್ಯಗಳಲ್ಲಿ ಅವರು ನಿಮಗೆ ಬೆಂಬಲವನ್ನ ಸೂಚಿಸ್ತಾ ಹೋಗ್ತಾರೆ. ಅದರಿಂದ ನಿಮಗೆ ಎಲ್ಲಾ ರೀತಿಯಾದಂತಹ ಪ್ರಯೋಜನಗಳು ಕೂಡ ಆಗ್ತದೆ.
ಕುಟುಂಬದಲ್ಲಿ ಅದರಿಂದ ಸಂತೋಷ ಹಾಗೂ ಶಾಂತಿಯನ್ನ ಕಾಪಾಡಿಕೊಳ್ಳಲು ಬಹಳ ಉತ್ತಮವಾದಂತಹ ಸಮಯ. ಯಾಕೆಂದ್ರೆ ನಿಮ್ಮವರು ನಿಮ್ಮ ಜೊತೆಯಲ್ಲಿ ಇದ್ದಾಗ ನೀವು ಸೇಫ್ ಆಗಿರ್ತೀರ ಅಲ್ವಾ? ನಿಮ್ಮವರು ನಿಮ್ಮ ಜೊತೆಯಲ್ಲಿ ಇದ್ದಾಗ ಅಂದ್ರೆ ನಿಮ್ಮ ಹೊಡ ಹುಟ್ಟಿದವರು, ನಿಮ್ಮ ತಂದೆ ತಾಯಿಗಳು, ನಿನಗ್ ಬೇಕಾಗಿರುವಂತಹ ಫ್ರೆಂಡ್ಸ್ಗಳು ನಿಮ್ ಜೊತೆಗೆ ಇದ್ದಾಗ ನೀವು ಬಹಳ ಸೇಫ್ ಆಗಿರ್ತೀರಿ. ಆರ್ಥದಂತದ್ದಿದ್ದಾಗ ಸಂತೋಷ ಅನ್ನೋದು, ಶಾಂತಿ ಅನ್ನೋದನ್ನ ಕಾಪಾಡಿಕೊಳ್ಳಲು ಕುಟುಂಬದಲ್ಲಿ ವ್ಯವಸ್ಥಿತವಾಗಿದೆ. ನೀವು ಎಲ್ಲಾ ಸದಸ್ಯರೊಂದಿಗೂ ಕೂಡ ಸಮಾನವಾದಂತಹ ಪ್ರಾಮುಖ್ಯತೆಯನ್ನ ನೀಡುವುದು ಅತಿ ಅವಶ್ಯಕವಾಗಿರುತ್ತದೆ. ಅಹಂಕಾರ ಸಂಘ ಈ ಅಹಂಕಾರ ಏನು ಈ ಅಹಂಕಾರದಿಂದ ಸಂಘರ್ಷವು ಉಂಟಾಗಬಹುದು ಮತ್ತು ದೀರ್ಘವಾದಂತಹ ದೂರವಾಗಿರಬಹುದಾದಂತಹದ್ದಾಗಿರುತ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ನೀವು ನಿಮ್ಮಲ್ಲಿರುವಂತಹ ಒಂದು ಕುಟುಂಬ ಸದಸ್ಯರಲ್ಲಿ ಸಾಮಾನ್ಯವಾಗಿರ್ತೀರಿ, ಆದರೆ ಕುಟುಂಬದ ಸದಸ್ಯರ ಹೊರತಾಗಿಯೂ ಕೂಡ ನಿಮಗೆ ಪ್ರೀತಿ ಸಂಬಂಧವಾದಂತಹ ಜೀವನದಲ್ಲಿದ್ದಾಗ ನಿಮ್ಮ ಒಂದು ಅಹಂಕಾರವನ್ನು ತೋರಿಸಬೇಡಿ ಅಥವಾ ಘರ್ಷಣೆಗಳನ್ನು ಮಾಡ್ಕೊಳಕ್ ಹೋಗ್ಬೇಡಿ. ದೀರ್ಘವಾಗಿ ದೂರ ಇರಬೇಕಾಗುತ್ತೆ. ಇನ್ನು ಹಳೆಯ ಪ್ರೇಮ ಸಂಬಂಧದಲ್ಲಿ ಭಾವನಾತ್ಮಕ ನೋವನ್ನ ಆಂತರಿಕವಾಗಿ ಅನುಭವಿಸುವಂತದ್ದಾಗ್ತಾ ಹೋಗ್ತದೆ. ಆ ಕಾರಣದಿಂದಾಗಿ ಸ್ವಲ್ಪ ನೀವು ಆ ಒಂದು ದೂರವಾಗುವಂತ ದೃಷ್ಟಿಯನ್ನ ಆಲೋಚನೆ ಮಾಡಿದ್ರೆ ಸ್ವಲ್ಪ ನೀವು ಬ್ರಾಡ್ ಮೈಂಡೆಡ್ ಆಗಿ ಥಿಂಕ್ ಮಾಡುವಂಥದ್ದನ್ನ ಕಲ್ತ್ಕೋಬೇಕಾಗುತ್ತೆ. ಹಾಗೇನೆ ಎಲ್ಲಾ ಕೆಲಸಗಳಲ್ಲೂ ಪರಸ್ಪರ ಸಹಕಾರ ಆಗಿರ್ತಾರೆ. ಪತಿ ಅಥವಾ ಸಂಗಾತಿಯ ಜೊತೆಗೆ ಒಟ್ಟಿಗೆ ನೀವು ಎಲ್ಲ ಶುಭ ಕಾರ್ಯಗಳನ್ನ ಮಾಡಬಹುದಾದಂತಹ ಸಂದರ್ಭಗಳು ಕೂಡ ಬರ್ತಾ ಇದೆ. ಈ ಮೂಲಕವಾಗಿ ಏನು ದಂಪತಿಗಳಿಗೂ ಕೂಡ ಬಹಳ ಅನುಕೂಲಕರವಾಗಿದೆ ಅನ್ನೋದನ್ನ ಈ ಮೂಲಕವಾಗಿ ತಿಳಿಸಬಹುದಾಗಿದೆ. ಏನೋ ಈ ಕನ್ಯಾ ರಾಶಿಯಲ್ಲಿ ಇರುವಂತಹವ್ರಿಗೆ ಆರ್ಥಿಕ ಪರದಂತಹ ದೃಷ್ಟಿಕೋನದಲ್ಲಿ ಹೇಗಿದೆ ಅಂತ ನೋಡಿದಾಗ ಆರ್ಥಿಕ ಮುಗ್ಗಟ್ಟುಗಳು ಅನ್ನುವಂಥದ್ದು ಇರ್ತದೆ ಮತ್ತು ಮತ್ತೊಂದೆಡೆ ತೊಂದರೆಗಳು ಕೂಡ ಉಳಿದಿರ್ತವೆ. ಈ ತಿಂಗಳ ಮೊದಲಾರ್ಥದಲ್ಲಿ 11ನೆಯ ಮನೆಯಲ್ಲಿ ಶನಿ ಮತ್ತು ಮಂಗಳನ ಪೂರ್ಣ ದೃಷ್ಟಿಯಿಂದಾಗಿ ನೀವು ಸರ್ಕಾರಿ ವಲಯದ ಹಣವನ್ನ ಪಡೆಯುತ್ತೀರಿ. ನಿಮ್ಮ ಒಂದು ಸ್ವಂತ ವ್ಯಾಪಾರದಿಂದಲೂ ಕೂಡ ನೀವು ಹಣವನ್ನ ಗಳಿಸುವಿರಿ. ಈ ವಿಧವಾಗಿ ಸ್ವಲ್ಪ ಸಮಯಗಳಲ್ಲಿ ನಿಮ್ಗೆ ಖರ್ಚುಗಳು ಜಾಸ್ತಿ ಇದ್ದು ಅಥವಾ ವೆಚ್ಚಗಳು ಜಾಸ್ತಿ ಇದ್ದು ಇರುತ್ತದಂತಾದ್ರೂ ಕೂಡ ಸೂರ್ಯನ ಒಂದು ಸಂಯೋಜನೆಯಿಂದಾಗಿ ಸರ್ಕಾರಿ ವಲಯಗಳಲ್ಲಿ, ತಾಂತ್ರಿಕ ಭಾಗದ ವಲಯಗಳಲ್ಲಿ ನೀವು ನಿಮ್ಮ ಒಂದೇ ವ್ಯಾಪಾರದ ಸಂಸ್ಥೆಗಳಲ್ಲಿ ನೀವು ಹಣವನ್ನ ಗಳಿಸುವಂತಹ ಒಂದು ಸದುಪಯೋಗಗಳು ನಿಮ್ಗೆ ಆಗ್ತಾ ಹೋಗ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಕರ್ಮದ ಸಂಪೂರ್ಣ ಫಲವನ್ನ ಪಡಿತೀರಿ. ನೀವೇನು ಪುಣ್ಯ ಫಲವನ್ನ ಪಡ್ಕೊಂಡಿರ್ತೀರಿ, ಕರ್ಮ ಅಂದ್ರೆ ನೀವು ಮಾಡಿದಂತಹದ್ದೇ ನಿಮ್ಗೆ ನಿರುಗುವಂಥದ್ದು. ನೀವೇನು ಒಳ್ಳೇದು ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಏನಾದರೂ ನೀವು ಮಾಡಿದ್ರೆ ಅಕಸ್ಮಾತ್ ಅದು ಕೆಟ್ಟದಾಗಿ ನಿಮ್ಗೆ ಹಿಂದಿರುಗಿಸುತ್ತೆ ಅಂತ ಹೇಳ್ತಾ ಈ ಮೂಲಕವಾಗಿ ಕರ್ಮ ಫಲಗಳನ್ನ ಈ ಮೂಲಕವಾಗಿ ಅನುಭವಿಸ್ತೀರಿ. ಹಾಗೆಯೇ ಕನ್ಯಾರಾಶಿಯಲ್ಲಿ ಇರುವಂಥವ್ರಿಗೆ ಆರೋಗ್ಯದ ಪರಿಸ್ಥಿತಿಯಿಂದ ಈ ಒಂದು ದೃಷ್ಟಿಯಲ್ಲಿ ಒಳ್ಳೇದಾಗಲಿದೆ. ಈ ಸಮಯದಲ್ಲಿ ನೀವು ದೊಡ್ಡ ರೋಗದಿಂದ ಮುಕ್ತಿಯನ್ನ ಪಡೀತೀರಿ. ದೇಹದಲ್ಲಿ ಶಕ್ತಿ ಇರ್ತದೆ, ಗುಪ್ತ ರೋಗಗಳ ತೊಂದರೆಗಳಿರುವಂತಹವರು ಪರಿಹಾರಗಳನ್ನು ಪಡ್ಕೊಳ್ತೀರಿ. ಈ ಮೂಲಕವಾಗಿ ಬಹಳ ಅನುಕೂಲಕರವಾಗಿದೆ ಕನ್ಯಾ ರಾಶಿಯಲ್ಲಿ ಇರುವಂತಹವ್ರಿಗೆ. ಪರಿಹಾರ ಭೈರವನ ಒಂದು ಚಾಲೀಸನ್ನ ಪಠನೆ ಮಾಡುವಂಥದ್ದು ಅಷ್ಟೇ, ಇನ್ನೇನು ಇಲ್ಲ. ಈ ವಿಧವಾಗಿ ಸಾಮಾನ್ಯವಾಗಿದ್ರು ಕೂಡ ಅಂತಹ ಕಳಪೆ ಮಟ್ಟದಂತಹ ಏನು ಪರಿಣಾಮಗಳು ನಿಮ್ಗೆ ಬೀರ್ತಾ ಇಲ್ಲ, ಬಹಳ ಆ ಒಂದು ಉತ್ತಮವಾದಂತಹ ಸಾಮಾನ್ಯವಾದಂತಹ ದಿನಗಳು ನಿಮ್ಗೆ ಈ ಒಂದು ಮಾಸದಲ್ಲಿ ಕಾಣಿಸ್ತಾ ಇದೆ ಅಂತ ತಿಳಿಸ್ತಾ ಈ ಒಂದು ಕನ್ಯಾ ರಾಶಿಯವರ ಒಂದು ಏಪ್ರಿಲ್ ಮಾಸದ ಮಾಸ ಭವಿಷ್ಯ ಈ ವಿಧವಾಗಿತ್ತು. ನೀವು ಕೂಡ ನಿಮ್ಮ ರಾಶಿದ ತಿಳ್ಕೊಂಡು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಈ ಒಂದು ಮಾಸ ಭವಿಷ್ಯವನ್ನ ತಿಳ್ಕೊಳ್ಳಿ, ಇತರರಿಗೂ ಕೂಡ ತಿಳಿಸಿ, ಹೆಚ್ಚಿನ ಮಟ್ಟದಲ್ಲಿ ಶೇರ್ ಮಾಡಿ ಅಂತ ತಿಳಿಸ್ತಾ ಧನ್ಯವಾದಗಳು. ಇನ್ನ ಹೆಚ್ಚಿನ ಮಟ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುತ್ತ